ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋಲ್ಲ ವೀಕ್ಷಕರಿಗೆ ನಿಮ್ಮ ಮನೆ ಮಗಳು ತ್ರಿವೇಣಿ ಪಟೇಲ್ ಮಾಡುವ ನಮಸ್ಕಾರಗಳು. ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡ್ತೀನಿ ರೀ, ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಡು ಬರೋಣ ಬರ್ರಿ. ನಾನು ಒಂದು ಬೌಲ ಅನ್ನ ತೊಗೊಂಡೇನಿ ರೀ. ನೀವು ರಾತ್ರಿ ಮಾಡಿ ಉಳಿದಿದ್ದಾದರೂ ತೊಗೋಬೋದು, ಇಲ್ಲ ಬೆಳಗ್ಗೆ ಬಿಸಿದು ಮಾಡಿದಾದರೂ ತೊಗೋಬೋದು ರೀ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವೀಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಕಿನ ಮೊದ್ಲಾಗ ನೀವೇ ನೋಡ್ಬೋದು ರೀ. ಇದನ್ನು ನಾನು ಒಂದೊಡ್ಡು ಪರಾತಿಗೆ ಹಾಕ್ಕೊಂಡು ನಾದ್ಕೋತೀನಿ ರೀ. ಈಗ ನಾನು ಅನ್ನ ಹಾಕ್ಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಕೈಲೇ ನಾದ್ಕೋತೀನಿ ರೀ. ಅಂದ್ರೆ ಇದು ಕಾಳು ಕಾಳು ಉಳಿಬಾರ್ದು ಅಂತ ಹೇಳಿ ನಾದ್ಕೋಬೇಕಷ್ಟೇ ರೀ. ನೋಡ್ರಿ ಈ ರೀತಿ ಚಲೋ ಹೊತ್ತಿಗೆ ನಾದ್ಕೋಬೇಕ್ರಿ. ನಾವು ರಾತ್ರಿ ಅನ್ನ ಉಳಿದ್ರೆ ಚಿತ್ರಾನ್ನ ಮಾಡ್ತೀವಿ, ಒಗ್ಗರಣೆ ಅನ್ನ ಮಾಡ್ತೀವಿ, ಮಸಾಲೆ ರೈಸ್ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಹಿಂಗೇನಾದರೂ ಮಾಡ್ಕೊಂಡು ತಿಂತಾ ಇರ್ತೀವಿ ರೀ. ಅದೇ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಬೆಳಗಿನ ನಾಷ್ಟಕ್ಕೆ ಮಾಡಿದ್ರೆ ಮಸ್ತಾಗಿರ್ತೈತೆ ರೀ. ನೋಡ್ರಿ ಈ ರೀತಿ ನಾದ್ಕೋಬೇಕ್ರಿ. ನಿಮ್ಮ ಮೊದಲೇ ನಾರ್ಮಲಾಗಿ ರೈಸ್ ಉಳಿದ್ರೆ ನಾವು ರೈಸ್ ಐಟಮೇ ಮಾಡ್ತಿರ್ತೀವಿ ರೀ, ಅದು ಮಾಡೋ ಬದಲು ಈ ರೀತಿ ಮಾಡ್ಕೊಂಡು ತಿಂದ್ರೆ ಮಕ್ಕಳಿಗೆ ಒಳ್ಳೆಯದು, ಲಂಚ್ ಬಾಕ್ಸಿಗೂ ಕಟ್ಬೋದು ರೀ. ರಾತ್ರಿ ಏನಾರು ಅನ್ನ ಉಳಿತಂದ್ರೆ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೋಬೋದು ರೀ. ನಾ ಈ ರೆಸಿಪಿ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ನೋಡ್ರಿ ಈ ರೀತಿ ನಾದ್ಕೋಬೇಕ್ರಿ. ನಾದ್ಕೊಂಡಿದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ರೀ, ಕಾಳು ಕಾಳು ಏನು ಉಳಿದಿಲ್ಲ, ಈ ರೀತಿ ನಾದ್ಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ ನಾ ರೈಸ್ ನಾದ್ಕೊಂಡಿನಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ನಾ ಒಂದು ಮೂರು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿಟ್ಕೊಂಡಿನಿ, ಅವನು ಹಾಕ್ಕೋತೀನಿ ನೋಡ್ರಿ. ಈಗ ನೋಡ್ರಿ ನಾವು ಉಪ್ಪು ಉಳ್ಳಾಗಡ್ಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನೀವು ಉಪ್ಪು ಅನ್ನ ಮಾಡೋಕ್ಕೂ ಹಾಕಿರ್ತೀರಿ, ಅನ್ನ ಮಾಡೋಕ್ಕೆ ಹಾಕಿಲ್ಲ ಅಂದ್ರೆ ನೀವು ನೋಡ್ಕೊಂಡು ಹಾಕ್ಕೊಳ್ರಿ. ನಾನು ಅನ್ನ ಮಾಡೋಕೆ ಹಾಕಿದ್ದೆ ರೀ, ಹಂಗಾಗಿ ಸ್ವಲ್ಪ ಹಾಕ್ಕೊಂಡೇನಿ ರೀ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೋಬೇಕಾಗ್ತೈತೆ ರೀ ಉಪ್ಪು. ಇಲ್ಲ ನೀವು ಅನ್ನ ಮಾಡೋಕ್ಕೂ ಹಾಕಿ ಇಲ್ಲಿಯೂ ಹಾಕ್ಕೊಂಡ್ರೆ ಜಾಸ್ತಿ ಆಗೋ ಸಾಧ್ಯತೆ ಇರ್ತೈತೆ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ ಈ ರೀತಿ ಉಳ್ಳಾಗಡ್ಡಿ ಎಲ್ಲ ಮಿಕ್ಸ್ ಆಗ್ಬೇಕು ಅನ್ನೋದ್ ಜೊತೆಗೆ. ಈಗ ಇದಕ್ಕೆ ನಾನು ಒಂದು ಕಪ್ಪ ಕಡ್ಲಿ ಹಿಟ್ಟು ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡ್ರಿ. ನೀವು ಬರೀ ಕಡ್ಲಿ ಹಿಟ್ಟಾದರೂ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದ್ರು ಮಾಡ್ಕೋಬೋದು, ಇಲ್ಲ ಹಾಗೆ ಆದರೂ ಮಾಡ್ಕೋಬೋದು. ನನಗೆ ಕಡ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಎರಡು ತೊಗೊಂಡಿನಿ, ಎರಡು ಹಾಕ್ಕೋತೀನಿ ನೋಡ್ರಿ. ಎರಡು ಒಂದೊಂದು ಕಪ್ ಹಾಕ್ಕೋತೀನಿ ನೋಡ್ರಿ. ಒಂದು ಕಪ್ ಕಡ್ಲಿ ಹಿಟ್ಟು, ಒಂದು ಕಪ್ ಅಕ್ಕಿ ಹಿಟ್ಟು. ನಾನು ಸ್ವಲ್ಪ ಅಜವಾನ್ ತೊಗೊಂಡಿನಿ ರೀ, ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ, ಸ್ವಲ್ಪ ಗರಂ ಮಸಾಲ ತೊಗೊಂಡಿನಿ, ಸ್ವಲ್ಪ ಖಾರದ ಪುಡಿ ತೊಗೊಂಡಿನಿ, ಸ್ವಲ್ಪ ಕರಿಬೇವು ತೊಗೊಂಡಿನಿ, ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿನಿ, ಅದನ್ನ ಹಾಕೋತೀನಿ ನೋಡ್ರಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕಂದ್ರೆ ಹಾಕೋರಿ, ಬೇಡದ ಸ್ಕಿಪ್ ಮಾಡಿ. ನಾ ಎರಡು ಹಾಕೋದ್ರಿಂದ ಖಾರ ಖಾರವಾಗಿರ್ತೈತೆ ಅದು ಹಾಕಕತ್ತೀನಿ, ನಿಮ್ಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ, ಒಂದೇ ಹಾಕೋಬೋದು ರೀ. ಈಗೆಲ್ಲ ಹಾಕೋತೀನಿ ನೋಡ್ರಿ, ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಳಮ್ರಿ. ನೀವು ಮೊದಲೇ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಚಲೋ ಹೊತ್ತಿನ ನಾದ್ಕೊಂಡಾದ್ಮೇಲೆ ನೀರು ಹಾಕೊಳ್ರಿ. ಯಾಕಂದ್ರೆ ಅನ್ನದಾಗೂ ನೀರಿನಂಶ ಇರ್ತೈತಿ, ಉಳ್ಳಾಗಡ್ಡೆಗೂ ನೀರಿನಂಶ ಇರ್ತೈತಿ. ನೀವು ಚಲೋ ಹೊತ್ತಿನ ನಾದ್ಕೋಬೇಕ್ರಿ, ಮೊದಲು ನಾದ್ಕೊಂಡು ನೀರು ಹಾಕೋಬೇಕಾಗ್ತದ್ರಿ. ಈಗ ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಂಡೇನಿ ರೀ. ನೀವು ನಮ್ಮ ಹತ್ರ ಕಡಲೆ ಹಿಟ್ಟಿಲ್ಲ ಅಕ್ಕಿ ಹಿಟ್ಟಿಲ್ಲ ಏನು ಹಾಕೋದಪ್ಪ ಅಂತಂದಾಗ ಜೋಳದ ಹಿಟ್ಟು ಗೋಧಿ ಹಿಟ್ಟಾದ್ರೆ ಇದೇ ಇರ್ತೈತೆ ಎಲ್ಲರ ಮನೇಲಿ. ನೀವು ಜೋಳದ ಹಿಟ್ಟು ಗೋಧಿ ಹಿಟ್ಟು ಹಾಕೊಂಡು ಮಾಡ್ಕೋಬೋದು ರೀ. ಈಗ ನೋಡ್ರಿ ನಾನು ನೀರು ಹಾಕಿಲ್ಲ, ಈ ಹದ ಬಂದೈತೆ ನೋಡ್ರಿ. ನಿಮ್ಗೆ ಬೇಕನ್ಸಿದ್ರೆ ಮಾತ್ರ ನೀರು ಹಾಕ್ಕೊಳ್ರಿ. ನೀವು ಸೊಬ್ಬಸ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಯಾವುದಾದ್ರು ಸೊಪ್ಪು ಇದ್ರೂ ಹಾಕೊಂಡು ಮಾಡ್ಕೋಬೋದ್ರಿ. ಆರೋಗ್ಯಕ್ಕೆ ಇನ್ನೂ ಒಳ್ಳೇದ್ರಿ, ಮಕ್ಕಳಿಗೆಲ್ಲ ಕೊಡ್ತಾ ಇದ್ವಿಲ್ಲ. ಈಗ ನೋಡ್ರಿ ಈ ಹದ ಬಂದೈತಿ, ಒಂದೇ ಒಂದು ಹನಿ ನೀರು ಬೇಕಾಗುತ್ತೆ ಅನ್ಸುತ್ತೆ, ಗಟ್ಟಿಯಾಗೈತಿ ಭಾಳ. ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋತೀನಿ ನೋಡ್ರಿ, ಸ್ವಲ್ಪ ರೀ, ಒಂದು ಎರಡು ಮೂರು ಡ್ರಾಪ್ ಅಷ್ಟೇ ರೀ. ನೋಡ್ರಿ ಒಂದಿಷ್ಟೇ ಇಷ್ಟು ನೀರು ಹಾಕ್ಕೋತೀನಿ ರೀ, ಅಂದ್ರೆ ಸ್ವಲ್ಪ ಮೆತ್ತಗಾಗಲಿ ಅಂತ ಅಷ್ಟೇ. ನೀವು ಬೇಕಂದ್ರೆ ಹಾಕ್ಕೊಳ್ರಿ, ನಿಮ್ಗೆ ಬೇಡ ಅನ್ನ ಮೆತ್ತಗಿತ್ತಂದ್ರೆ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ನಾವು ಒಂದು ಚೂರೇ ಹಾಕ್ಕೊಂಡಿನಿ, ಭಾಳ ಗಟ್ಟಿಯಾಗೈತೆ ಅದು ಸ್ವಲ್ಪ ಹಾಕ್ಕೊಂಡಿನಿ ನೋಡ್ರಿ. ಈ ಹದ ಇರಬೇಕ್ರಿ ಅದು. ಈಗ ನೋಡ್ರಿ ಹಿಟ್ಟನಾದಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಹಂಚಿಕಾಯಿ ಬೇಕಲ್ರಿ, ಹಂಚಿಕಾಯಿ ಕಿಡ್ತೀನಿ ನೋಡ್ರಿ. ಇದು ಹಂಚ ಬಿಸಿ ಆಗಲ್ರಿ, ನಾನು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೋತೀನಿ ರೀ. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಹುಳಿ ಮಾಡ್ಕೊಳ್ರಿ. ನಾ ಈ ಸೈಜಲ್ಲಿ ಮಾಡ್ಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳಗಾಗತ್ತಲ್ರಿ ಅಷ್ಟು ತಳಗ ತಟ್ಕೋರಿ. ನೀವು ಪ್ಲಾಸ್ಟಿಕ್ ಮೇಲಾದರೂ ತಟ್ಬೋದು, ರೊಟ್ಟಿ ತಟ್ಟು ಸೀಟ್ ಮ್ಯಾಗಾದರೂ ತಟ್ಬೋದು, ಇಲ್ಲ ಬಾಳೆ ಎಲೆಯಲ್ಲಿ ಆದರೂ ತಟ್ಬೋದು ರೀ. ನಾನು ಈ ರೀತಿ ಕೈಯಾಗೆ ತಟ್ಟಾಕತ್ತೀನಿ ನೋಡ್ರಿ. ನಾವು ನಾರ್ಮಲಾಗಿ ತಾಲಿಪಟ್ಟಿ ಮಾಡ್ತೀವಲ್ಲ ರೀ, ಅದೇ ಥರ ಬರ್ತಾವೆ. ಇದಕ್ಕೆ ನಾನು ಎರಡು ಸೈಡು ಎಳ್ಳು ಹಚ್ಕೋತೀನಿ ರೀ. ಬಿಳಿ ಎಳ್ಳು ತೊಗೊಂಡಿನಿ, ನೀವು ಬೇಕಾದ್ರೆ ಕರಿ ಎಳಿದ್ರೆ ಕರಿ ಎಳ್ಳು ಹಚ್ಕೋಬೋದು, ಬಿಳಿ ಎಳಿದ್ರೆ ಬಿಳಿ ಎಳ್ಳು ಹಚ್ಕೋಬೋದು. ನಾನು ಈ ರೀತಿ ತಟ್ಕೊಂಡಿನಿ, ಈಗ ಇದಕ್ಕೆ ಎಳ್ಳು ಹಚ್ಕೋತೀನಿ ನೋಡ್ರಿ. ನಾನು ಬಿಳಿ ಎಳ್ಳು ಹಚ್ಕೊಳಕತ್ತೀನಿ ನೋಡ್ರಿ. ನೀವು ಒಂದೇ ಸೈಡ್ ಆದರೂ ಹಚ್ಬೋದು, ಎರಡು ಸೈಡ್ ಆದರೂ ಹಚ್ಬೋದು, ಇಲ್ಲ ಎಳ್ಳು ಬೇಡಪ್ಪ ಅನ್ನೋದಾದ್ರೆ ನೀವು ಸ್ಕಿಪ್ಪು ಮಾಡ್ಕೋಬೋದು ರೀ. ನನಗೆ ಎರಡು ಸೈಡು ಹಚ್ಕೋತೀನಿ ನೋಡ್ರಿ. ಈಗ ಒಂದು ಸೈಡ್ ಹಚ್ಚೀನಿ, ಈ ಸೈಡು ಹಚ್ತೀನಿ ನೋಡ್ರಿ. ಈ ರೀತಿ ನೀವು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ರೀ.
ಈಗ ಹಂಚು ಕಾಯ್ದೈತ್ರಿ, ನಾ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ, ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ ನೋಡ್ರಿ. ಈಗ ನಾ ಒಂದು ನಾಲ್ಕು ತಟ್ಕೊಂಡಿನಿ ರೀ, ಈ ಸೈಜಲ್ಲಿ ತಟ್ಕೊಂಡಿನಿ. ನಿಮ್ಗೆ ಇನ್ನೂ ದೊಡ್ಡ ಬೇಕಂದ್ರೆ ದೊಡ್ಡ ತಟ್ಕೊಳ್ರಿ, ಇನ್ನೂ ಸಣ್ಣ ಬೇಕಾ ಸಣ್ಣ ತಟ್ಕೊಳ್ರಿ. ಇವು ಶಾಲು ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನಿಮ್ಮ ಹಂಚಲ್ಲಿ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಬಿಟ್ಕೊಳ್ರಿ. ನಾವೊಂದು ಮೂರು ಹಾಕ್ಕೊಂಡಿನಿ ರೀ, ನೀವು ಬೇಕಾದ್ರೆ ವಡೆ ಥರ ಮಾಡಿ ಡೀಪ್ ಫ್ರೈನೂ ಮಾಡ್ಕೋಬೋದು. ನಾನು ಬೆಳಗ್ಗೆ ಬೆಳಗ್ಗೆ ಎಣ್ಣೆದು ಬೇಡಪ್ಪ ಅಂತೇಳಿ ಶಾಲು ಫ್ರೈ ಮಾಡಾಕತ್ತೇನೆ ರೀ. ನಿಮ್ಗೆ ಎಣ್ಣೆನೇ ಬೇಡಪ್ಪ ಅನ್ನೋದಾದ್ರೆ ಹಾಗೇನು ಬೇಯಿಸ್ಕೋಬೋದು ರೀ. ಹಾಗೆ ಬೇಯಿಸ್ಕೊಂಡು ಅಷ್ಟು ಟೇಸ್ಟ್ ಆಗಿರಲ್ಲ, ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಾಕತ್ತೀನಿ. ಈಗ ತಿರುಗಿಸಿ ಹಾಕೋತೀನಿ ನೋಡ್ರಿ. ವಾವ್ ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತಿ. ನೀವು ಇನ್ನೂ ಸೊಪ್ಪುಗಳು ಹಾಕಿದ್ರೆ ಇನ್ನೂ ಕಲರ್ಫುಲ್ ಆಗಿ ಬರ್ತೈತೆ ನೋಡ್ರಿ. ಎಳ್ಳು ಹಚ್ಚಿವಲ್ಲ, ಎಷ್ಟು ಮಸ್ತಾಗಿ ಕಾಣಕತ್ತವೆ ಎಳ್ಳು ಹಚ್ಚಿರೋದು. ಎಣ್ಣೆನೇನು ಭಾಳ ಬೇಕಾಗಲ್ಲರಿ ಇದಕ್ಕೆ. ನೋಡ್ರಿ, ತಿರುಗಿಸಿ ಹಾಕಿ ತಿರುಗಿಸಿ ಹಾಕಿ ಎರಡು ಸೈಡನ್ನು ಬೇಯಿಸ್ಕೋಬೇಕಾಗ್ತೈತ್ರಿ. ನಾವು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ರೀ, ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೀವು ಯಾವುದು ಹಿಟ್ಟು ಬೇಡಪ್ಪ ಅನ್ನೋದಾದ್ರೆ ನೀವು ಬರೀ ಅನ್ನಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡು ಮಾಡ್ಕೋಬೋದು ರೀ. ನೋಡ್ರಿ, ಈಗ ಇವು ಫ್ರೈ ಆಗ್ಯಾವು, ನಾ ತಕ್ಕೋತೀನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಾ ದೊಡ್ಡ ದೊಡ್ಡದಾಗಿ ಮಾಡಿಕೊಟ್ರೆ ರೊಟ್ಟಿ ಥರ ಮಾಡ್ಯಾರ ಅಂತನ್ಕೋತಾರೆ, ಈ ರೀತಿ ಚಿಕ್ಕ ಚಿಕ್ಕದು ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಈಗ ನೋಡ್ರಿ, ನಾ ಎರಡು ಸೈಡು ಎಳ್ಳು ಹಚ್ಕೊಂಡು ಬೇಯಿಸ್ಕೊಂಡಿನಿ. ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ, ಸಾಫ್ಟಾಗಿ. ಯಾಕಂದ್ರೆ ನಾವು ಅನ್ನ ಹಾಕಿರ್ತೀವಲ್ಲ ರೀ, ತುಂಬ ಸಾಫ್ಟಾಗಿರ್ತೈತ್ರಿ ಅದು, ಮೇಲೆ ಕ್ರಿಸ್ಪಿ ಆಗಿರ್ತೈತಿ, ಒಳಗೆ ಸಾಫ್ಟಾಗಿರ್ತೈತ್ರಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಉಳಿದಿರುವ ಅನ್ನದಿಂದ ಬೆಳಗಿನ ನಾಷ್ಟ ರೆಸಿಪಿ ಮಾಡೋದನ್ನು, ಈ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.